ವೆಲ್ಕಮ್ ಟು ರಾಮೇಶ್ವರಂ. ರಾಮೇಶ್ವರಂ ಬರೋದು ಇದು ತಮಿಳುನಾಡಲ್ಲಿ ಬರುತ್ತೆ. ರಾಮೇಶ್ವರಂ ಅಂದರೆ ನೆನಪಾಗೋದು ಎಲ್ಲರಿಗೂ ಏನಂದರೆ 12 ಜ್ಯೋತಿರ್ಲಿಂಗದಲ್ಲಿ ಇದೊಂದು ಜ್ಯೋತಿರ್ಲಿಂಗ ಆಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ ಈ ಜ್ಯೋತಿರ್ಲಿಂಗ ಹೇಗಾಯಿತು ಏನೇನಾಯಿತು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇನ್ನು ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ವಿಕಾಸ್ ಸರ್ ಏನು ಮಾತಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇದು ಯಾವ್ಯಾವ ರೀತಿ ದರ್ಶನ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ. ಇದ್ರ ಬಂದುಬಿಟ್ಟು ಅಗ್ನಿತೀರ್ಥ ಫಸ್ಟ್ ಬರೋದು. ನಾವು ಬಂದು ರಾಮೇಶ್ವರಕ್ಕೆ ಬಂದು ತಲುಪಿದ ಮೇಲೆ ಅಗ್ನಿತೀರ್ಥಕ್ಕೆ ಬಂದು ಸ್ನಾನ ಮಾಡಬೇಕು. ಅಗ್ನಿತೀರ್ಥದಲ್ಲಿ ಇದೆ ನೋಡಿ, ಎಲ್ಲರೂ ಬಂದುಬಿಟ್ಟು ಸ್ನಾನ ಮಾಡ್ತಾರೆ. ಲೇಡೀಸ್ ಬಂದುಬಿಟ್ಟು ಇದರಲ್ಲಿ ಲೇಡೀಸ್ ಆಲ್ ಮೆನ್ಸ್ ಎಲ್ಲರೂ ಮಹಿಳೆಯರಾಗಲಿ ಗಂಡು ಮಕ್ಕಳಾಗಲಿ ಸ್ನಾನ ಮಾಡಿಬಿಟ್ಟು ಈ ಥರ ಲಿಂಗವನ್ನು ಪೂಜೆ ಮಾಡ್ತಾರೆ. ನೋಡಿಲಿ ಈ ಥರ ಮರಳಿನಿಂದ ಲಿಂಗ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ. ಮತ್ತು ಕುಂಕುಮ ಮತ್ತು ಅರಿಶಿನ ಮತ್ತು ಕುಂಕುಮ ಇಟ್ಟು ಅದಕ್ಕೆ ಬೊಟ್ಟನ್ನ ಇಟ್ಟು ಮತ್ತು ಒಂದು ಹೂವನ್ನು ನಡೆಸಿ ಹೂವಿನ ಕಡ್ಡಿ ಹಚ್ಚಿ ಬೆಳಗ್ಗೆ ಪೂಜೆನ ಮಾಡ್ತಾರೆ. ಇದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮೊದಲಿನಿಂದ ಮಾಡ್ತಾ ಬಂದಿದ್ದಾರೆ. ಅದು ಏನು ಏಕೆ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ. ಯಾಕಂದರೆ ನಮ್ಮ ಪ್ರಭು ಶ್ರೀರಾಮ ಅವರು ಇದು ಸೀತಾಮಾತೆಯನ್ನು ಅಪಹರಿಸ್ಕೊಂಡು ಹೋಗಿರ್ತಾನೆ. ಯಾರು ಗೊತ್ತಾ, ರಾವಣ ಶ್ರೀಲಂಕೆಗೆ ತೊಗೊಂಡು ಕರೆದುಕೊಂಡು ಹೋಗಿರ್ತಾನೆ. ಕರೆದುಕೊಂಡಂದರೆ ವಶಪಡಿಸಿಕೊಂಡು ಹೋಗಿರ್ತಾನೆ. ಆವಾಗ ನಮ್ಮ ಪ್ರಭು ಶ್ರೀರಾಮ ಅವರು ಅವನ ರಾವಣನ ಸಂಹಾರ ಮಾಡಿ ಇದಕ್ಕೆ ಬರ್ತಾರೆ, ಇಲ್ಲಿ ರಾಮೇಶ್ವರಂಗೆ ಬರ್ತಾರೆ. ಅದು ಬಂದಮೇಲೆ ಏನಾಗುತ್ತಂದರೆ ಅಲ್ಲಿ ಬ್ರಾಹ್ಮಣರು ಏನಂತಾರಂದರೆ, ನೀವು ರಾವಣನ ಸಂಹಾರ ಮಾಡಿದ ಮೇಲೆ ನೀವು ಒಂದು ಮರಳಿನಿಂದ ಲಿಂಗನ ಮಾಡಿಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಈ ಒಂದು ಮರಳಿನಿಂದ ಲಿಂಗ ಮಾಡ್ತಾರೆ. ಯಾರು, ನಮ್ಮ ಸೀತಾಮಾತೆಯವರು ಲಿಂಗನ ಪೂಜೆ ಮಾಡ್ತಾರೆ. ಪೂಜೆ ಮಾಡಿಬಿಟ್ಟು ಆವಾಗ ಒಂದು ಜ್ಯೋತಿರ್ಲಿಂಗ ಅಂತ ಹೆಸರಾಗುತ್ತೆ, ಅದು ನಮ್ಮ ರಾಮೇಶ್ವರಂನಲ್ಲಿ. ಹಾಯ್, ನಮಸ್ಕಾರ ಎಲ್ರಿಗೂ, ಸೆಕೆಂಡ್ ಡೇಗೆ ಸ್ವಾಗತ. ರಾಮೇಶ್ವರಂದಲ್ಲಿ ಈಗ ನಾವು ದೇವರ ದರ್ಶನ ಮಾಡಬೇಕಂದ್ರೆ ನಾವು ಮೊದಲು ಏನು ಮಾಡಬೇಕಂದ್ರೆ ಈಗ ಸ್ನಾನ ಮಾಡಬೇಕು. ಅಲ್ಲಿ 22 ಕುಂಡಗಳಿರ್ತವೆ ನೋಡಿ. ಎಲ್ಲ ಯಾವ್ಯಾವ ರೀತಿ ರೆಡಿಯಾಗಿದ್ದಾರೆ, ಈಗ 3 ಗಂಟೆ ಆಗಿದೆ, ಎಲ್ಲರೂ ಹೋಗ್ಬೇಕೀಗ ದೇವರ ದರ್ಶನಕ್ಕೆ. ಫ್ರೆಶ್ ಅಪ್ ಆಗಿದ್ದೀವಿ ಅಲ್ಲಿ. ಈಗ 22 ಕುಂಡಗಳಿಗೆ ಸ್ನಾನ ಮಾಡಿಕೊಂಡು ಮತ್ತೆ ಬಟ್ಟೆ ಚೇಂಜ್ ಮಾಡಿ ದೇವರ ದರ್ಶನ ಮಾಡೋಕ್ಕೆ ಹೋಗಬೇಕು. ನಾವೆಲ್ಲರೂ ಈಗ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ದೇವಸ್ಥಾನ ಕಡೆ ನಮ್ಮ ಪಯಣ ಶುರುವಾಯಿತು. ಈಗ ಟೈಮ್ ಬಂದುಬಿಟ್ಟು 4:30 ಆಗಿದೆ. ಇಲ್ಲಿ ಒಳಗಡೆ ನಮ್ಗೆ ಬಿಡೋದು 5 ಗಂಟೆಗೆ ಒಳಗಡೆ ಬಿಡ್ತಾರೆ. ಮತ್ತು ಇಲ್ಲಿ ಜಾಸ್ತಿ ಜನ ಇರ್ತಾರೆ. ಮತ್ತು ಇನ್ನೊಂದು ಏನು ಕೇಳಿ, ಫೋನ್ಗಿನ ಒಳಗಡೆ ಅಲೋವ್ ಮಾಡೋದಿಲ್ಲ. ಯಾಕಂದರೆ 22 ಕುಂಡದ ನೀರು ನಮ್ಮ ಮೇಲೆ ಸಿಡಿಸ್ತಾ ಇರ್ತಾರೆ. ಈ ಥರ ನೋಡಿ, ಈ ಥರ 22 ಕುಂಡಗಳಿದ್ದಾವೆ. ನಿಮ್ಮ ಮೊಬೈಲ್ ತೊಗೊಂಡು ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ತೊಗೊಂಡೋಗಿದ್ದೀನಿ, ನಂದು ವಾಟರ್ ಪ್ರೂಫ್ ಫೋನಲ್ಲ, ಅದಕ್ಕೋಸ್ಕರ ತೊಗೊಂಡೋಗಿದ್ದೀನಿ. 22 ಕುಂಡಗಳು ಯಾವ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇ ಕುಂಡ ಬಂದುಬಿಟ್ಟು ಮಹಾಲಕ್ಷ್ಮೀ ತೀರ್ಥಂ, ಆ್ಯಂಡ್ ಎರಡನೇದು ಬಂದುಬಿಟ್ಟು ಸಾವಿತ್ರಿ ತೀರ್ಥಂ, ಮೂರನೇದು ಬಂದುಬಿಟ್ಟು ಗಾಯತ್ರಿ ತೀರ್ಥಂ, ಮತ್ತು 4ನೇದು ಬಂದುಬಿಟ್ಟು ಸರಸ್ವತಿ ತೀರ್ಥಂ. ಇದೇ ರೀತಿಯ 22 ಕುಂಡಗಳು ಇರ್ತವೆ. 22 ಕುಂಡಗಳ ಸ್ನಾನ ನಾವು ಮಾಡಿಕೊಳ್ಳಬೇಕು. ಮೈ ಮೇಲೆ ನೀರು ಅಂದರೆ ತೀರ್ಥಂ, ಅದಕ್ಕೆ ತೀರ್ಥ ಅಂತ ಕರೀತಾರೆ. 22 ಬಾವಿ ಹೇಗೆ ಸೃಷ್ಟಿಯಾಯಿತಂದರೆ, ಪ್ರಭು ಶ್ರೀರಾಮ ಅವರು ತಮ್ಮ ಬಾಣಿನಿಂದ ಹೊಡೆದುಬಿಟ್ಟು 22 ಬಾವಿ ಅಂತ ಹೆಸರಾಗಿದೆ ಅಂತ ಹಿಂದೆ ಹೇಳ್ತಾ ಇದ್ರು. ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಜಯ ಶ್ರೀರಾಮ. 22 ಕುಂಡದ ಸ್ನಾನವನ್ನು ಮುಗಿಸಿಕೊಂಡು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದೇನೆಂದರೆ ಅಲ್ಲೇ ದೇವಸ್ಥಾನದಲ್ಲೇ ಬಟ್ಟೆ ಚೇಂಜ್ ಮಾಡೋಕ್ಕೆ ಅಲ್ಲೇ ಪ್ರೊವೈಡ್ ಮಾಡಿದ್ದಾರೆ ಮೆನ್ಸ್ಗೂ ಮತ್ತು ಲೇಡೀಸ್ಗೂ.
ನಾವು ರೂಮ್ ಸಮೀಪ ಇರೋದ್ರಿಂದ ನಾವು ರೂಮಿಗೆ ಬಂದುಬಿಟ್ಟು ಬಟ್ಟೆನ ಚೇಂಜ್ ಮಾಡ್ಕೊಂಡ್ವಿ. ಅಲ್ಲೆಲ್ಲ ಸೌಲಭ್ಯಗಳು ಇದ್ದಾವೆ, ಸಪ್ರೇಟ್ ಸಪ್ರೇಟ್ ಮಾಡಿದಾರಲ್ಲೇ ಮಾಡಿದ್ದಾರೆ, ಏನು ಬರೀ ಇಲ್ಲ. ಮತ್ತು ಇದೇ ನೋಡಿ ಒಳಗಡೆ ದೇವಸ್ಥಾನಗಳು ಎಂಟ್ರಿ ಕೊಡೋದು ಈ ಗೋಪುರದ ಮುಖಾಂತರ. ಬೆಳಗ್ಗೆ ಬೆಳಗ್ಗೆ ರಾಮೇಶ್ವರಂ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ ನೋಡಿ. ಇಲ್ಲಿಂದಲೇ ಒಳಗಡೆ ನಮ್ಮ ಎಂಟ್ರಿ ಆಗುತ್ತೆ, ತೋರಿಸ್ತೀನಿ ನೋಡಿ ಕೊನೆವರೆಗೂ ನೋಡಿ. ರಾಮೇಶ್ವರಂ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗುವಾಗ ಇದು, ಒಳಗಡೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಈ ಥರ ಲೈನಾಗಿ ಆ್ಯಂಗಲ್ನ ಮಾಡಿದ್ದಾರೆ ಲೈನಾಗಿ ಹೋಗೋಸ್ಕರ. ದೇವಸ್ಥಾನದ ಒಳಗಡೆ ಹೋದಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕಲ್ಲಿನಲ್ಲಿ. ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಈ ದೇವಸ್ಥಾನ, ಈ ದೇವಸ್ಥಾನದ ಕಾರಿಡೋರ್ ಇದೆಯಲ್ಲ, ನಮ್ಮ ಭಾರತ ದೇಶದಲ್ಲಿ ಅತಿ ಉದ್ದ ದೇವಸ್ಥಾನದಲ್ಲಿ ಕಾರಿಡೋರ್ ಇದೆ, ಇದೇ ದೊಡ್ಡದು. ಇಲ್ಲಿಂದ ಯಾವುದೂ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಭಾಳ ದೊಡ್ಡ ಕಾರಿಡೋರ್ ಇದು ನೋಡಿ. ಎಷ್ಟೊಂದು ಡಿಸೈನ್ ನಿಮ್ಗೆ ಗೊತ್ತೇ ಆಗೋದಿಲ್ಲ ಅಷ್ಟು ದೊಡ್ಡದಾಗಿರುತ್ತೆ. ಮತ್ತು ಈ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಹೊರಗಡೆ ಬರೋದೇ ಗೊತ್ತಾಗಲ್ಲ, ಆ ಥರ ದೊಡ್ಡದಾಗಿದೆ ಇದು. ಹಾಗೆ ನಾವು ಒಳಗೆ ಹೋದಾಗ ಇಲ್ಲಿ ಬಸವಣ್ಣನ ಕಲ್ಲಿನಿಂದ ಕೆತ್ತಿದ್ದಾರೆ. ಬಟ್ ಇದು ಅಲ್ಲಿ ಹೇಳ್ತಾರೆ ಜನ ಏನಂದರೆ, ಇದು ಬೆಳೆದು ಅಲ್ಲಿ ಮೇಲೆ ಗೋಡೆಗೆ ಅಂಟ್ಕೊಂಡಿದೆ ಅಂತೆ. ಅಂದರೆ ವರ್ಷ ಆದಂತೆ ಹೈಟ್ ಆಗ್ತಾ ಹೋಗ್ತಾ ಇದೆ ಅಂತೆ, ಅದು ಅಲ್ಲಿರೋ ಜನ ಹೇಳಿದ್ರು. ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ, ಎಲ್ಲರೂ ದರ್ಶನ ಸಂಪೂರ್ಣ ಚೆನ್ನಾಗಾಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.